ಡೈಲಿ ಐಎಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು 11th October ಕರೆಂಟ್ ನ್ಯೂಸ್ನ ನೋಡ್ತಾ ಹೋಗೋಣ. ನೋಡಿ, ಇದು ಯಾವ ಎಕ್ಸಾಮ್ಗೆ ಹೆಲ್ಪಾಗುತ್ತೆ ಅಂತಂದರೆ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮ್ಗೂ ಹೆಲ್ಪಾಗುತ್ತೆ. ಮೊದಲನೇ ಕ್ವೆಶನ್ ನೋಡಿ, ಅಗ್ರಿಕಲ್ಚರ್ ಶಾರ್ಟ್ ಅನ್ನೋದು ಕೆಲವೊಂದು ಬಾರಿ ನ್ಯೂಸಲ್ಲಿರುತ್ತೆ. ಇದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದು? ಆಪ್ಷನ್ ಎ ಕ್ರಿಕೆಟ್, ಬಿ ಹಾಕಿ, ಸಿ ಪೋಲೋ, ಡಿ ಟೆನ್ನಿಸ್. ಆಪ್ಷನ್ ಎ ಕ್ರಿಕೆಟ್ ಇದಕ್ಕೆ ಆನ್ಸರ್. ಸೆಕೆಂಡ್ ಕ್ವೆಶನ್ ನೋಡೋಣ. ಇಂಡಿಯನ್ ಓಷನ್ ರೀಜನಲ್ಲಿ ಎಲ್ಲ ಕಂಟ್ರಿಗಳು ಸೇರಿಕೊಂಡು ಒಂದು ಡಿಕ್ಲರೇಷನ್ ಮಾಡಿದರು, ಆ ಡಿಕ್ಲರೇಷನ್ ಹೆಸರೇನಂತ ಈ ಕ್ವೆಶನಲ್ಲಿ ನೋಡೋಣ. ನೋಡಿ, ಆನ್ಸರ್ ಬಂದುಬಿಟ್ಟು ದಿಲ್ಲಿ ಡಿಕ್ಲರೇಷನ್ ಅಂತೇಳಿ. ನೆಕ್ಸ್ಟ್ ಕ್ವೆಶನ್, ಇತ್ತೀಚೆಗೆ ಜಸ್ಟಿಸ್ ಸೂರ್ಯಕಾಂತ್ ಅನ್ನೋರು ಯಾವ ಒಂದು ಹೈಕೋರ್ಟ್ಗೆ ಜಡ್ಜಾಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ, ಚೀಫ್ ಜಸ್ಟಿಸ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ? ಆಪ್ಷನ್ ಎ ಜಾರ್ಖಂಡ್, ಅಸ್ಸಾಂ, ತ್ರಿಪುರ, ಹಿಮಾಚಲ್ ಪ್ರದೇಶ್. ನೋಡಿ, ಆನ್ಸರು ಹಿಮಾಚಲ್ ಪ್ರದೇಶ್. ನಾಲ್ಕನೇ ಕ್ವೆಶನ್ನು, ಇತ್ತೀಚೆಗೆ ಯಾರು MD ಮತ್ತು CEO ಆಗಿ ICICI ಬ್ಯಾಂಕಿಗೆ ಅಪಾಯಿಂಟ್ಮೆಂಟ್ ಆಗಿದ್ದಾರೆ? ವಿಕಾಸ್ ಕೌಶಲ್, ಅಮಿತ್ ಕಾಂತ್, ಸಂದೀಪ್ ಬಕ್ಷ್, ವಿಶಾಲ್ ಗರ್ಗ್. ನೋಡಿ, ಆನ್ಸರ್ ಬಂದ್ಬಿಟ್ಟು ಸಂದೀಪ್ ಬಕ್ಷ್ ಅನ್ನೋರು. ಐದನೇ ಕ್ವೆಶನ್ನು, ಯಾವ ಒಂದು ವೆರೈಟಿ ಮ್ಯಾಂಗೋಗೆ ಇತ್ತೀಚೆಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ದೊರಕಿದೆ? ನೋಡಿ, ಇದು ಆಲ್ಫೋನೋಸ್ ಮ್ಯಾಂಗೋ ಅಂತೇಳಿ. ಇದು ಆಲ್ಫೋನೋಸ್ ಮಾವು, ಇದು ರತ್ನಗಿರಿ, ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಬೆಳೀತಾರೆ. ಇದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ದೊರಕಿದೆ. ಇದರ ಅನುಕೂಲ ಏನಂತಪ್ಪ ಅಂತಂದರೆ, ಮಾರ್ಕೆಟಲ್ಲಿ ಬೇರೆ ಯಾವ ಪ್ರಾಡಕ್ಟು ಆಲ್ಫೋಸ್ ಅಂತ ಹೇಳ್ಬಿಟ್ಟು ಬ್ರ್ಯಾಂಡಿಂಗ್ ಮಾಡೋಂಗಿಲ್ಲ, ಮತ್ತು ಕ್ವಾಲಿಟಿ ಅಜರೆನ್ಸ್ ಇರುತ್ತೆ. ಇತ್ತೀಚೆಗೆ ನೋಡೋದಾದರೆ ತೆಲಂಗಾಣದ ಅಲಿಬಾದ್ ಡೋಕ್ರಾ ಅನ್ನೋದಕ್ಕೂ ಸಿಕ್ತು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗು. ವರಂಗಲ್, ದಸರಿ ಮತ್ತು ಕೇದಾರ್ನಾಥ್ ಚಿಕನ್. ನೋಡಿ, ಕಡಕ್ನಾಥ್ ಚಿಕನ್, ಸಾರಿ, ಮಧ್ಯಪ್ರದೇಶದ ಕಡಕ್ನಾಥ್ ಕೋಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಕೂಡ ದೊರೆತಿದೆ. ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ಲು ಯಾವ ಸಿಟಿಯಲ್ಲಿ ನಡೀತು ಅಂತ ನೀವು ಆನ್ಸರ್ ಹೇಳಬೇಕು. ಆಪ್ಷನ್ ಎ ಲಕ್ನೋ, ಪುಣೆ, ಲಕ್ನೋ, ಹೈದರಾಬಾದ್. ಸಾರಿ, ಇಲ್ಲಿ ಎರಡು ಸರಿ ರಿಪೀಟ್ ಆಗಿದೆ, ಬಟ್ ಆನ್ಸರ್ ಬಂದ್ಬಿಟ್ಟು ಲಕ್ನೋ. ಇಂಡಿಯನ್ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅನ್ನೋದು ಯಾವ ಸಿಟಿಯಲ್ಲಿ ನಡೀತು ಅಂತಂದರೆ ಲಕ್ನೋದಲ್ಲಿ ನಡೀತು. ರೀಸೆಂಟಾಗಿ ಇಂಡಿಯನ್ ಗೌರ್ಮೆಂಟು $110 billion ಲೋನ್ ಅಗ್ರಿಮೆಂಟ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಸಹಿ ಮಾಡಿದೆ, ಮತ್ತು ಅದು ರೂರಲ್ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ ಸಹಿ ಮಾಡಿದೆ. ಅದು ಯಾವ ರಾಜ್ಯದಲ್ಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿ ಕ್ವೆಶನ್ ಇದೆ. ಆಪ್ಷನ್ ಎ ರಾಜಸ್ಥಾನ್, ಬಿ ಜಾರ್ಖಂಡ್, ಸಿ ಒಡಿಶಾ, ಡಿ ಮಧ್ಯಪ್ರದೇಶ್. ನೋಡಿ, ಆನ್ಸರ್ ಬಂದ್ಬಿಟ್ಟು ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿ ರೀಸೆಂಟಾಗಿ ಇಂಡಿಯನ್ ಗೌರ್ಮೆಂಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಸೈನ್ ಮಾಡಿದೆ. ಅವರು ಲೋನ್ನ ಕೊಡ್ತಾರೆ, ಅದರಿಂದ ರೂರಲ್ ಕನೆಕ್ಟಿವಿಟಿನ ಹೆಚ್ಚಿಸುತ್ತೆ ಸರ್ಕಾರ. ನೋಡಿ, ಇಂಟರ್ನೆಟ್ ಕೇಬಲ್ ಆಗಿರ್ಬೋದು, ಈ ಥರ ರೂರಲ್ ಕನೆಕ್ಟಿವಿಟಿನ ಹೆಚ್ಚಿಸುತ್ತೆ. ನಾವಿಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬಗ್ಗೆ ನೋಡೋದಾದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಏಷ್ಯಾ ರೀಜನ್ ಏನಿದೆ, ಏಷ್ಯಾ ರೀಜನ್ ಎಕ್ಸಾಂಪಲ್ ಇಂಡಿಯಾ, ಚೈನಾ, ಫಿಲಿಪೀನ್ಸ್, ಜಪಾನ್, ರಷ್ಯಾ, ಈ ಥರದ ಈ ದೇಶಗಳು ಸೇರ್ಕೊಂಬಿಟ್ಟು ಮಾಡಿರೋಂಥ ಬ್ಯಾಂಕ್ ಇದು. ಇದು ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಫಿಲಿಪೈನ್ಸಲ್ಲಿದೆ, ಮನಿಲಾ. ಫಿಲಿಪೈನ್ಸ್ನ ಕ್ಯಾಪಿಟಲ್ ಮನಿಲಾದಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ ಇದೆ. ಒಂದು ಬಾರಿ ಇದನ್ನು ಗೂಗಲಲ್ಲಿ ನೀವು ಸರ್ಚ್ ಮಾಡಿ ನೋಡಿ, ಹಾಗೆ ತಲೆಯಲ್ಲಿ ಜ್ಞಾಪಕ ಚೆನ್ನಾಗಿ ಉಳಿಯುತ್ತೆ. ಇದನ್ನು ಕೆಲವೊಂದು ಕ್ವೆಶನ್ಗಳಲ್ಲಿ ಕೇಳ್ತಾ ಇರ್ತಾರೆ, FDA, SDI ಆಗಿರ್ಬೋದು, ಅಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಎಂಟನೇ ಕ್ವೆಶನ್ನು, ರೀಸೆಂಟಾಗಿ S-400 ಅನ್ನೋ ಮಿಸೈಲ್ನ ಯಾವ ದೇಶದ ಜೊತೆ ಸೇರಿಕೊಂಡು ಇಂಡಿಯಾ ಸೈನ್ ಮಾಡಿದೆ ಅಂತೇಳಿ? ಆಪ್ಷನ್ ಎ ಜಪಾನ್, ಬಿ ಇಸ್ರೇಲ್, ಸಿ ರಷ್ಯಾ, ಡಿ USA. ನೋಡಿ, S-400 ಮಿಸೈಲು ತುಂಬಾ ನ್ಯೂಸಲ್ಲಿತ್ತು. ಯಾಕಂತಂದರೆ ಅಮೆರಿಕಾದು ಕೌಂಟ್ರಿಂಗ್ ಅಮೆರಿಕಾಸ್ ಅಡ್ವೈಸರಿದು ಸ್ಯಾಂಕ್ಷನ್ ಆ್ಯಕ್ಟ್, ಕ್ಯಾಸ್ಟಾ ಆ್ಯಕ್ಟ್ಸ್ನ ನಿಮ್ಮ ಮೇಲೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎದುರಿಸ್ತಾ ಇದ್ರು. ಬಟ್ ಇಂಡಿಯಾ ಇದನ್ನು ರಷ್ಯಾ ಜೊತೆ ಸೇರಿಕೊಂಡು ಪರ್ಚೇಸ್ ಮಾಡಿದೆ. ಕ್ಯಾಟ್ಸ್ ಆ್ಯಕ್ಟ್ ಅನ್ನೋದನ್ನ ನಾವು ಇನ್ನೊಂದು ಮತ್ತೊಂದು ವೀಡಿಯೋದಲ್ಲಿ ನೋಡೋಣ, ಅದನ್ನು ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ. ನೋಡಿ, ಕೊನೆಯದಾಗಿ
NIACL ನ ಎಕ್ಸಾಮ್ ನಡೀತು ನಿನ್ನೆ ಮುಂಬೈನಲ್ಲಿ. ಅದರಲ್ಲಿ ಕೇಳಿದಂಥ ಕರೆಂಟ್ ಅಫೇರ್ಸ್ ಕ್ವೆಶನ್ಸ್ ಇವು. ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಯಾವಾಗಾಯಿತು, ರಾಮ್ ಮೋಹನ್ ಮೆಗಸಿ ಅವಾರ್ಡ್ನ ಈ ವರ್ಷ ಯಾರು ವಿನ್ ಆದರು, ವರ್ಲ್ಡ್ ಇಂದ್ರಿ ಕಾನ್ಫರೆನ್ಸ್ ಎಲ್ಲಿ ನಡೀತು, ಬಿಮ್ಸ್ಟೆಕ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಅಂತ ಬರುತ್ತೆ ಬಿಮ್ಸ್ಟೆಕ್ ಅಂತಂದರೆ, ಇದನ್ನು ಗೂಗಲ್ ಮಾಡಿ. ಮತ್ತು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಹೆಡ್ ಕ್ವಾರ್ಟರಲ್ಲಿದೆ. ಇದೆಲ್ಲ ಕರೆಂಟ್ ಅಫೇರ್ಸ್ NIACL ಕೇಳಿದಂಥ ಕರೆಂಟ್ ಅಫೇರ್ಸ್ ಇದು. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ನಮ್ಮ ಕರ್ನಾಟಕದ ಕುಂದಾಪುರದ ಕಾಮತ್ ಅನ್ನೋರು ಅದರ ಅಧ್ಯಕ್ಷರಾಗಿದ್ದಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದು ಬ್ರಿಕ್ಸ್ ಬ್ಯಾಂಕ್, ಬ್ರಿಕ್ಸ್ ದೇಶಗಳು ಸೇರಿಕೊಂಡು ಮಾಡಿರೋಂಥ ಬ್ಯಾಂಕ್ ಇದು. ಗೋಲ್ಡ್ ಮೆಡಲ್ ಒನ್ ಬೈ ಇಂಡಿಯಾ, ಎಷ್ಟು ಗೋಲ್ಡ್ ಮೆಡಲ್ ವಿನ್ ಮಾಡಿದೆ ಇಂಡೋನೇಷ್ಯಾದಲ್ಲಿ ಏಷ್ಯನ್ ಗೇಮ್ ನಡೀತಲ್ಲ ಅಂತ ಅಲ್ಲಿ ಕೂಡ ಕ್ವಶನ್ ಕೇಳಿದರು. ಯಾವ ಗೌರ್ಮೆಂಟು ಕೃಷಿ ಕುಂಭಮೇಳನ ನಡೆಸುತ್ತೆ ಅಂತೇಳ್ಬಿಟ್ಟು ಕೇಳಿದರು ಕ್ವಶನ್ನು. ಇವಿಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಬಂದ್ಬಿಟ್ಟು NIACL ಅನ್ನು ಎಕ್ಸಾಮಲ್ಲಿ ಕೇಳಿದಂಥ ಕರೆಂಟ್ ಅಫೇರ್ಸ್ಗಳು ಇವತ್ತಿನ ಡಿಸ್ಕಷನಲ್ಲಿ ಇಷ್ಟೇ. ಪ್ಲೀಸ್ ದಯವಿಟ್ಟು ಈ ಆರ್ಟಿಕಲ್ನ ಶೇರ್ ಮಾಡಿ. ನಾವು ಮೊದಲನೇದಾಗಿ ಇವತ್ತು ಯಾವ್ಯಾವ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತೀವಿ ಅಂತ ಮತ್ತೊಂದು ಬಾರಿ ಕಣ್ಣಾಡಿಸೋದಾದರೆ, ಅಗ್ರಿಕಲ್ಚರಲ್ ಶಾರ್ಟ್ ಅಂತ ಯಾವುದ್ರಲ್ಲಿ ಕರೀತಾರೆ, ಕ್ರಿಕೆಟಲ್ಲಿ ಕರೀತಾರೆ. ಇಂಡಿಯನ್ ಓಷನ್ ಡ್ರೀಮ್ ಡಿಕ್ಲರೇಷನ್ ಎಲ್ಲಿ ನಡೀತು ಅಂತಂದರೆ ನ್ಯೂ ಡೆಲ್ಲಿಯಲ್ಲಿ ನಡೀತು. ಯಾರು ಹಿಮಾಚಲ್ ಪ್ರದೇಶ ಚೀಫ್ ಜಸ್ಟಿಸಾಗಿ ಅಪಾಯಿಂಟ್ಮೆಂಟ್ ಆಗಿದ್ರು ಅಂತಂದರೆ ಜಸ್ಟಿಸ್ ಸೂರ್ಯಕಾಂತ್ ಅವರು ಅಪಾಯಿಂಟ್ಮೆಂಟ್ ಆದರು. ICICI ಬ್ಯಾಂಕಿ ಯಾರು MD ಆದರು ಅಂತಂದರೆ ಸಂದೀಪ್ ಬಕ್ಷನ್ ಅವರು ಆದರು. ಐದನೇದು ಆಲ್ಫೋನೋಸ್ ಮ್ಯಾಂಗೋಸ್ಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ಸ್ ಸಿಕ್ಕಿದೆ. ಇದು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಬೆಳೀತಾರೆ ಆಲ್ಫೋನೋಸ್ ಮ್ಯಾಂಗೋ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಬಂದ್ಬಿಟ್ಟು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಲ್ಲಿ ತುಂಬಾ ಮಹತ್ವ ಇದೆ ಮತ್ತು ಕಮರ್ಷಿಯಲಲ್ಲಿ ಇದನ್ನು ತುಂಬಾ ಬೆಲೆ ಇದೆ ಮಾರ್ಕೆಟಲ್ಲಿ. ಜಿಯೋಗ್ರಫಿಕಲ್ ಒಂದು ಬಾರಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸಿಕ್ತು ಅಂತಂದರೆ ಅದ್ರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅರ್ಥ. ನೋಡಿ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಎಲ್ಲಿ ನಡೀತು ಅಂತಂದರೆ ಲಕ್ನೋದಲ್ಲಿ ನಡೀತು. ನೆಕ್ಸ್ಟ್ ಕ್ವಶನ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆ ಇಂಡಿಯಾದ ಯಾವ ರಾಜ್ಯ ಸೈನ್ ಮಾಡಿದೆ ಅಂತಂದರೆ ಮಧ್ಯಪ್ರದೇಶ್. S-400 ಡೀಲ್ನ ನಾವು ರಷ್ಯಾದ ತೊಗೊಂಡಿದ್ದೀವಿ. ಕೊನೆಯದಾಗಿ ಮತ್ತೊಮ್ಮೆ ಇದಿಷ್ಟು ಕರೆಂಟ್ ಅಫೇರ್ಸ್ NIACL ಎಕ್ಸಾಮಲ್ಲಿ ಕೇಳಿದಂಥ ಕರೆಂಟ್ ಅಫೇರ್ಸ್ ಇದು. ಇವತ್ತಿನ ಡಿಸ್ಕಷನಲ್ಲಿ ಇಷ್ಟೇ, ನಾಳೆ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.